ಅರಸ ಕೇಳ್ ನೂರೊಂದು ವಂಶದ ಧರಣಿ ಪರೋ ಮಾಗಧನ ಮನೆಯಲ್ಲಿ ಸೆರೆಯಲೈದರೆ ಬಿಡಿಸಬೇಕು ನಿರಂತರಾಯದಲ್ಲಿ ಅರಸ ಕೇಳ್ ನೂರೊಂದು ವಂಶದ ಧರಣಿ ಪರೋ ಮಾಗಧನ ಮನೆಯಲ್ಲಿ ಸೆರೆಯಲೈದರೆ ಬಿಡಿಸಬೇಕು ನಿರಂತರಾಯದಲ್ಲಿ ದುರುಳನವ ಭಗದತ್ತ ದುರುಳನವ ಭಗದತ್ತ ಬಾಹ್ಲಿಕ ನರಕ ರುದ್ರಕ್ಷತ್ರ ಮೊದಲಾದ ರಸುಗಳು ಬಲಗರ್ವಿತರು ಅಸಂಖ್ಯಾತರಹರು ಎಂದ ದಾರನ್ನ ಕೊಲ್ಲಬೇಕಾದರೂ ಯಾರ ಮೇಲೆ ದಾಳಿ ಮಾಡಬೇಕಾದರೂ ಏನಾದರೂ ಒಂದು ಕಾರಣ ಸಿಕ್ಕಬೇಕಲ್ಲ. ಜರಾಸಂಧನ ಮೇಲೆ ದಾಳಿ ಮಾಡೋದಕ್ಕೆ ಅಂಥ ಒಂದು ಕಾರಣವನ್ನು ಕೃಷ್ಣ ಹುಡುಕಿ ಇಲ್ಲಿ ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಈ ಮಾತು ಕುಮಾರವ್ಯಾಸ ಭಾರತದ ಸಭಾಪರ್ವದ ಈ ಎರಡನೆಯ ಸಂಧಿಯ 20ನೇ ಪದ್ಯದಲ್ಲಿ ಬರ್ತದೆ. ಅವನು ಧರ್ಮರಾಯನಿಗೆ ಸ್ಪಷ್ಟವಾಗಿ ಕಾರಣ ಕೊಡೋಕೆ ಹೇಳ್ತಾನೆ. ಅರಸ ಕೇಳಿ, ನಾವು ಜರಾಸಂಧನನ್ನು ಕೊಲ್ಲೋದಕ್ಕೆ ಕ್ಷತ್ರಿಯರಿಗೆ ಇನ್ನೂ ಒಂದು ಪ್ರಬಲವಾದ ಕಾರಣ ಇದೆ. ಏನಂದರೆ ನೂರೊಂದು ವಂಶದ ಧರಣಿಪರು, ನೂರ ಒಂದು ವಂಶದ ರಾಜರುಗಳನ್ನು ಅವರು ಮಾಗದನ ಮನೆಯಲ್ಲಿ ಸೆರೆಯಲೈದರೆ. ಅವನು ಸೆರೆ ಹಿಡಿದಿದ್ದಾನೆ. ನಾನು ಹಿಂದೆನೇ ಸೂಚನೆಯನ್ನು ಕೊಟ್ಟಿದ್ದೆ. ಏನಂದರೆ ಅವನು ಒಂದು ಯಾಗ ಮಾಡ್ತಾ ಇದ್ದ, ಮಹಾಯಾಗವನ್ನು. ಆ ಪಶುಪತಿಯ ಭಕ್ತ ಅವನು, ರುದ್ರ ಭಕ್ತ ಅವನು. ಅದರಿಂದ ಹೋಗಿ ಅವ್ರನ್ನೆಲ್ಲ ದಂಡೆತ್ತಿ ಹೋಗಿ ಸೆರೆ ಹಿಡ್ಕೊಂಡು ಬಂದು ಒಂದು ಕಡೆಯಲ್ಲಿ ಕೂಡಾಕಿದ್ದಾನೆ ಅವನನ್ನು. ನೂರೊಂದು ವಂಶದ ಸಾವಿರಾರು ರಾಜರುಗಳನ್ನು, ಪಾಪ ಅವರನ್ನು ನರಬಲಿ ಕೊಡಬೇಕು ಅಂತ ಮಾಡ್ತಾ ಇದ್ದಾನೆ. ಪುರುಷ ಮೇಧ ಅಂತ ಕರೀತಾರೆ ವ್ಯಾಸರು ಇದನ್ನು. ಈ ಪುರುಷ ಮೇಧ ನರಮೇಧಕ್ಕೆ ಅವನು ಸಜ್ಜಾಗ್ತಾ ಇದ್ದಾನೆ. ನಾವು ಕೊನೆ ಪಕ್ಷ ಕ್ಷತ್ರಿಯರಾಗಿ ನಮ್ಮ ವಂಶದ ಇಂತಹ ಕೊಲೆಯನ್ನು, ಕುಲಗೊಲೆಯನ್ನು ತಪ್ಪಿಸದೇ ಇದ್ದರೆ ಏನು ಪ್ರಯೋಜನ? ಭಾಳ ಒಳ್ಳೆಯ ಕಾರಣ ಇದು. ಇನ್ನು ಉಳಿದಿದ್ದೆಲ್ಲ ವೈಯಕ್ತಿಕವಾದ ದ್ವೇಷ ಅಂತ ತಿಳ್ಕೊಳ್ಬೋದು, ಆದರೆ ಕೃಷ್ಣ ಕೊಡ್ತಾ ಇರೋದು ಸರಿಯಾದ ಕಾರಣ ಇದು. ನೂರೊಂದು ವಂಶದ ಧರಣಿಪರು ಮಾಗದನ ಮನೆಯಲ್ಲಿ ಸೆರೆಯಲೈದರೆ. ಐದರೆ ಅಂದರೆ ಹಳೆಗನ್ನಡದಲ್ಲಿ ಇದ್ದಾರೆ ಅಂತ ಅರ್ಥ. ಬಿಡಿಸಬೇಕು ನಿರಂತರಾಯದಲ್ಲಿ, ಸುಲಭವಾಗಿ ಸರಳವಾಗಿ. ಅಂತರಾಯ ಅಂದರೆ ವಿಘ್ನ ಅಂತ ಅರ್ಥ. ನಿರಂತರಾಯ ಅಂದರೆ ಯಾವ ವಿಘ್ನವೂ ಇಲ್ಲದಂತೆ ಮುಂದೆ ರಾತ್ಸುಯಾಗ ನಡಿಬೇಕಾದ್ರೆ ನಾವು ಮೊದಲು ಸೆರೆಮನೆಯಲ್ಲಿ ಇರುವ ಎಲ್ಲ ಕ್ಷತ್ರಿಯ ವಂಶದವರನ್ನು, ನೂರೊಂದು ಕುಲದವರನ್ನು ನಾವು ಬಿಡುಗಡೆ ಮಾಡಬೇಕು. ಮಾಡಬೇಕಾದ್ರೆ ಜರಾಸಂಧನನ್ನು ಸೋಲಿಸಬೇಕು. ಅವನೇನು ಕಡಿಮೆ ಅಂತ ತಿಳ್ಕೊಳ್ಬೇಡಿ, ದುರುಳ ನಾವ. ಜರಾಸಂಧ ತುಂಬ ದುಷ್ಟ. ಅಲ್ಲದೆ ಅವನ ಸ್ನೇಹಿತರು ಯಾರು ನೋಡಿ, ಭಗದತ್ತ, ಪ್ರಾಗ್ಜ್ಯೋತಿಷ ನಗರದ ಅರಸ ಅವನು. ಮುಂದೆ ಮಹಾಭಾರತದಲ್ಲಿ ಪಾಂಡವರ ಮೇಲೆ ಸುಪ್ರತೀಕ ಎಂಬ ಆನೆಯನ್ನು ಬಿಟ್ಟವನು, ಪ್ರಸಿದ್ಧವಾದ ಆನೆ ಇತ್ತು. ನರಕಾಸುರನ ಮಗ ಇವನು, ಆ ವಂಶದವನು. ಅವನ ಬಳಿಯಲ್ಲಿ ವೈಷ್ಣವಾಸ್ತ್ರ ಬೇರೆ ಇತ್ತು, ವರಾಹನ ದಾಡೆ ಅಂತ ಕರೀತಾನೆ ಕುಮಾರವ್ಯಾಸ ಅದನ್ನು. ಜರಾಸಂಧನ ಸ್ನೇಹಿತ ವರ್ಗ ಅದು ದುಷ್ಟಕೂಟ ಅಂತಲೇ ಕೃಷ್ಣ ಅವರನ್ನು ಕರೀತಾನೆ. ಭಗದತ್ತ, ಬಾಹ್ಲಿಕ, ನರಕ, ಈ ವೃದ್ಧಕ್ಷತ್ರ, ಇವನು ಜಯದ್ರಥ ಸೈಂಧವ ಅಂತ ಕರಿತೀವಲ್ಲ, ಜಯದ್ರಥನ ತಂದೆ ಇವನು. ಇವರೆಲ್ಲ ಬಲಗರ್ವಿತರು, ಅಷ್ಟೇ ಅಲ್ಲ ಅಸಂಖ್ಯಾತರು, ಬೇಕಾದಷ್ಟು ಜನ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇವನ ಕಡೆ, ಜರಾಸಂಧನ ಕಡೆ ಸೇರಿಕೊಂಡಿದ್ದಾರೆ. ಅದರಿಂದ ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅಂತಂದರೆ, ಜರಾಸಂಧನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಬೇಡ. ರಾಜಸೂಯ ಯಾಗಕ್ಕೂ ನಿಜವಾಗಿ ಜರಾಸಂಧನ ವಧೆಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಬೇಡ. ಅವನೊಬ್ಬನನ್ನು ಬಡಿದರೆ ಇವರೆಲ್ಲ ದಾರಿಗೆ ಬರ್ತಾರೆ. ಆದ್ದರಿಂದ ನಾವು ಮೊದಲು ರಾಜಸೂಯಾಗ ಆರಂಭ ಮಾಡೋಕ್ಕೆ ಮುಂಚೆ, ಬೇರೆ ದೇಶದ ಮೇಲೆ ನಾವು ದಂಡೆತ್ತಿ ಹೋಗೋಕ್ಕೆ ಮುಂಚೆ, ಕಪ್ಪ ಕಾಣಿಕೆ ಕೇಳೋಕ್ಕೆ ಮುಂಚೆ ಈ ಕೆಲಸ ಮಾಡಬೇಕಾಗಿದೆ ಅಂತ ಹೇಳೋದಕ್ಕೋಸ್ಕರ ಇಷ್ಟು ಪೀಠಿಕೆಯನ್ನು ಕೃಷ್ಣ ಒದಗಿಸ್ತಾ ಇದ್ದಾನೆ. ಅವರಿರಲಿ ಮತ್ತಿತ್ತಲು ಉತ್ತರದವನಿಪರೋ
ದಕ್ಕಡರು ಅವರಿರಲಿ ಮತ್ತಿತ್ತಲು ಉತ್ತರದವನಿಪರು ದಕ್ಕಡರು ಧರಣಿದವರೊಳು ಅಧಿಕ ದೊಟಾರರು ಅಗ್ಗದ ಚೀನ ಬೋಟಕರು ಧರಣಿದವರೊಳು ಅಧಿಕ ದೊಠಾರರು ಅಗ್ಗದ ಚೀನ ಬೋಟಕರು ರವಿಯುದಯಗಿರಿ ಶಿಖರದಲ್ಲಿ ಪಾರ್ಥಿವರು ರವಿಯುದಯಗಿರಿ ಶಿಖರದಲ್ಲಿ ಪಾರ್ಥಿವರು ದಕ್ಷಿಣ ಚೋಳ ಪಾಂಡ್ಯ ಪ್ರವರರದೆ ವಿಕ್ರಮ ಹಿರಣ್ಯ ಮದಾಂಧರವರು ಎಂದ ದಕ್ಷಿಣ ಚೋಳ ಪಾಂಡ್ಯ ಪ್ರವರರದೆ ವಿಕ್ರಮ ಹಿರಣ್ಯ ಮದಾಂಧರವರು ಎಂದ ಜರಾಸಂಧ ತಾನಾಗಿಯೇ ಕೆಡಕ ಮಹಾಬಲಶಾಲಿ ಅವನ ಜೊತೆಲಿ ಬೇಕಾದಷ್ಟು ಜನ ದುಷ್ಟ ರಾಜರುಗಳಿದ್ದಾರೆ ಅಷ್ಟೇ ಅಂತ ತಿಳ್ಕೊಳ್ಬೇಡ ನಿಮ್ಮ ಭಾರತ ದೇಶದ ಯಾವ ಮೂಲೆಗೆ ಹೋದರೂ ಕೂಡ ರಾಜಸೂಯಾಗ ಮಾಡ್ತೀನಿ ಅಂತ ನೀನಂದರೆ ನಿನ್ನನ್ನು ವಿರೋಧಿಸುವ ಜನ ಇರ್ತಾರಲ್ಲ ವೀರರು ಜ್ಞಾಪಕ ಇಟ್ಕೋ ಅವರಿರಲಿ ಮತ್ತಿತ್ತ ಉತ್ತರದ ಅವನಿಪರು ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥಗಳಿಗೆ ಉತ್ತರ ಭಾಗದಲ್ಲಿದೆಯಲ್ಲ ಅಲ್ಲಿಯ ಅವನಿಪರು ದಕ್ಕಡರು ಮಹಾವೀರರು ಧರಣಿಧವರಳು ಈ ರಾಜರುಗಳಲ್ಲಿ ಅಧಿಕ ದೊಠಾರರು ಈ ದೊಠಾರ ಧಕ್ಕಡ ಇವೆಲ್ಲ ಮರಾಠಿ ಶಬ್ದಗಳು ದೊಠಾರ ಅಂದರೆ ವೀರ ಅಂಥೇಳಿ ಮಹಾಶೂರರಾದವರು ಅಗ್ಗದ ಚೀನಾ ಬೋಟಕರು ಉತ್ತರ ಭಾರತದಲ್ಲಿ ಚೀನಾ ಮತ್ತು ಬೋಟಕ ಎಂಬ ವರ್ಗಗಳು ರಾಜವರ್ಗಗಳು ಬಹಳ ಬಲಿಷ್ಠವಾಗಿವೆ ಆಮೇಲೆ ಪೂರ್ವಕ್ಕೆ ಬಂದರೆ ರವಿ ಉದಯಗಿರಿ ಶಿಖರದಲ್ಲಿ ಪಾರ್ಥಿವರು ರಾಜರುಗಳು ಬೇಕಷ್ಟು ಜನ ಇದ್ದಾರೆ ಹಾಗೆ ದಕ್ಷಿಣದಲ್ಲಿ ಚೋಳ ಪಾಂಡ್ಯ ಪ್ರವರರು ವಿಕ್ರಮ ಹಿರಣ್ಯ ಮೊದಲಾದ ಮದಾಂಧರು ಇದ್ದಾರೆ ಅಂದರೆ ಭಾರತದ ಸುತ್ತಮುತ್ತ ಕೂಡ ರಾಜರುಗಳಲ್ಲಿ ನಿನಗೆ ಬಗ್ಗದೇ ಇರುವಂಥ ಕೆಲವರು ಇದ್ದಾರೆ ಎಂದು ಜ್ಞಾಪಕ ಇಟ್ಕೋ ಅಂತ ಹೇಳ್ತಾನೆ ಔಕಿ ಚತುರಂಗದ ನೃಪಾಲರ ನೂಕಬಹುದು ಇದಕ್ಕೇನು ಯಾಗ ವ್ಯಾಕರಣ ಕಿವರಿಬ್ಬರೇ ದೂಷಕರು ಧರಣಿಯಲಿ ಈ ಕೊಠಾರರು ಕಥನ ಮುಖದ ವಿವೇಕಿಗಳು ಶಿಶುಪಾಲ ಮಾಗದರು ಆಕೆ ವಾಳರು ವೈರಿರಾಯರುಳು ಅರಸ ಕೇಳೆಂದ ಇಷ್ಟು ಜನರನ್ನು ಹೇಳಿ ಉತ್ತರ ದಕ್ಷಿಣ ಪೂರ್ವ ರಾಜರುಗಳೆಲ್ಲ ನಿನಗೆ ಬಗ್ತಾರೆ ಅಂತ ತಿಳ್ಕೊಬೇಡ ಅಂತ ಹೇಳಿ ಆಮೇಲೆ ಹೇಳ್ತಾರೆ ನಂಗೆ ಅವ್ರು ಮುಖ್ಯವಾಗಿ ಕಾಣೋದಿಲ್ಲ ಔಕಿ ಚತುರಂಗದ ನೃಪಾಲರ ನೂಕಬಹುದು ಬೇಕಾದ್ರೆ ಅವರನ್ನೆಲ್ಲ ನಾವು ಸೋಲಿಸಬಹುದು ಅಥವಾ ವಶಪಡಿಸ್ಕೊಳ್ಬಹುದು ಅದೇನು ದೊಡ್ಡ ತೊಂದರೆ ಅಲ್ಲ ಆದರೆ ಯಾಗ ವ್ಯಾಕರಣಕ್ಕೆ ಇಬ್ಬರೇ ದೂಷಕರು ಧರಣಿಯಲ್ಲಿ ಯಾಗ ಅನ್ನೋದೊಂದು ವ್ಯಾಕರಣ ಅಂತ ಇಟ್ಕೊಳ್ಳಿ ಇದಕ್ಕೆ ಆಕ್ಷೇಪಣೆ ಮಾಡೋರು ಶಬ್ದದ ತಪ್ಪುಗಳನ್ನು ಕಂಡು ವ್ಯಾಕರಣ ಯಾವಾಗಲೂ ವ್ಯಾಕರಣ ಪಂಡಿತರು ಶಬ್ದಾರ್ಥ ದೋಷಗಳನ್ನು ಹುಡುಕ್ತಾ ಇರ್ತಾರೆ ಹಾಗೆ ನಮ್ಮ ಯಾಗ ಎಂಬ ವ್ಯಾಕರಣಕ್ಕೆ ದೋಷ ಹುಡುಕುವಂಥ ಜನ ಇದ್ದಾರೆ ಯಾರು ಅಂದರೆ ಶಿಶುಪಾಲ ಮತ್ತು ಜರಾಸಂಧ ಇವರುಗಳು ಈ ಕುಠಾರರು ಕದನ ಮುಖದ ವಿವೇಕಿಗಳು ಹಾಗೂ ಅರ್ಥ ಮಾಡ್ಬೋದು ಕದನ ಮುಖ ಯುದ್ಧದೇ ತಮ್ಮ ಜೀವಮಾನದ ಒಂದು ಆಸೆಯಾಗಿ ಉಳ್ಳವರು ಅಂಥ ವಿವೇಕ ಇನ್ನೊಂದು ಕದನ ಮುಖದ ಅವಿವೇಕಿಗಳು ಯುದ್ಧದ ಮದಾತ್ತತೆಯಿಂದ ಕೂಡಿದಂತಹ ಮದದಿಂದ ಕೊಬ್ಬಿದಂತಹ ಅವಿವೇಕಿಗಳು ಇದ್ದಾರೆ ಯಾರ್ಯಾರು ಅಂದರೆ ಶಿಶುಪಾಲ ಮಾಗದರು ಆಕೆವಾಳರು ನಾವು ಅವ್ರನ್ನೇನು ಹೇಳಿಲ್ಲ ಅಂತ ತಿಳ್ಕೊಳ್ಬಾರ್ದು ಅವರು ಮಹಾವೀರರು ವೈರಿರಾಯರುಗಳಲ್ಲಿ ಅದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಶತ್ರುವರ್ಗ ಬಹಳ ದೊಡ್ಡದಾಗಿದೆ ನಮ್ಮ ಸುತ್ತ ಅವರನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡ್ಕೊಳ್ಬೋದು
ಜರಾಸಂಧನ ಒಂದು ಗುಂಪಿದೆಯಲ್ಲ, ದುಷ್ಟಕೂಟ ವರ್ಗ, ಅವರನ್ನು ಹೇಗೋ ನಾನು ಕೆಲವರನ್ನು ನಿಭಾಯಿಸಿದ್ದೇನೆ, ಇನ್ನು ಕೆಲವರನ್ನ ಹೇಗೋ ನೋಡ್ಕೊಳ್ಬೋದು, ಆದರೆ ಶಿಶುಪಾಲ ಮತ್ತು ಮಾಗದ ಇದ್ದಾರಲ್ಲ, ಇವರಿಬ್ಬರನ್ನ ನಾವು ಸರಿಯಾಗಿ ನೋಡ್ಕೊಳ್ಳದೇ ಇದ್ದರೆ ಯಾಗ ಖಂಡಿತ ಕನಸಿನ ಗಂಟಾಗುತ್ತೆ. ಅದಕ್ಕೆ ಕಾರಣನೂ ಸಿಗತ್ತೆ, ಅವನು ರಾಜರುಗಳನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ ಅಂಥೇಳಿ. ಆದ್ದರಿಂದ ಅಲ್ಲಿಗೆ ನುಗ್ಗಬೇಕು. ಉದ್ದಕ್ಕೂ ಕೃಷ್ಣನ ಒಂದು ಪೀಠಿಕೆ ಏನು ಅಂತಂದರೆ, ಪೂರ್ವ ಪೀಠಿಕೆ ಏನು ಅಂದರೆ, ತನ್ನ ಪ್ರಬಲ ಶತ್ರುವಾದ ಶಿಶುಪಾಲ ಮತ್ತು ಮಾಗದ ಇವರನ್ನು ಮುಗಿಸ್ಲಿಕ್ಕೆ ಇದೇ ಸರಿಯಾದ ಸಮಯ, ಹದಿ ಹಾಕ್ತಾ ಇದ್ದಾನೆ ಅದಕ್ಕೆ ಕೃಷ್ಣ.